ಸನ್ಮಾನ. ಈಶ್ವರಪ್ಪನವರು ಬರ್ತಾರೆ. ಈಶ್ವರಪ್ಪನವರು ಈಗಾಗಲೇ ಬಂದು ಹೋಗಿದ್ದಾರೆ. ಅವ್ರನ್ನು ಕೂಡ ಕರೀತಾ ಇದ್ದರು. 4 ದಿನಕ್ಕೆ 11ನೇ ತಾರೀಕು ಶನಿವಾರ 11 ಗಂಟೆಗೆ ಗಾಂಧಿ ಮೈದಾನದಲ್ಲಿ ಸರಳ ಸಮಾರಂಭವನ್ನು ಏರ್ಪಡಿಸಿ ಕೋವಿಡ್ ಇರೋದ್ರಿಂದ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೆಮ್ಮೆ ನಮ್ಮೂರಿನ ಇಬ್ಬರು ಅಯ್ಯಂದಿರು ಆಗಿದ್ದಾರೆ ಮಂತ್ರಿಗಳು ಮತ್ತು ನಮಗೆ ನೇರವಾಗಿ ಸಂಬಂಧಪಟ್ಟ ಖಾತೆಗಳ ಮಂತ್ರಿಯಾಗಿದ್ದಾರೆ. ಅದು ಒಂದು ಸಂತೋಷ. ಅವರು ಬಂದಾಗ ವೈಯಕ್ತಿಕವಾಗಿ ಇಬ್ಬರು ಅತ್ಯಂತ ಆಪ್ತ ಸ್ನೇಹಿತರು ಹೋದರು. ಅನೇಕ ವಿಷಯಗಳನ್ನು ಈಗಾಗಲೇ ಚರ್ಚೆ ಮಾಡಿದ್ದಾರೆ. ನಮ್ಮ ಸ್ಕೂಲು ಹೈಸ್ಕೂಲು ಸಮಸ್ಯೆಗಳ ಬಗ್ಗೆ ಎಲ್ಲರೂ ಒಟ್ಟಿಗೆ ದುನಿಯತ್ತಿದ್ವಿ. ನಾನು ದುನಿಯತ್ತಾಗ ಅವರು ಅವ್ರು ದುನಿಯತ್ತಾಗ ನಾವೆಲ್ಲ ಈ ಸಮಸ್ಯೆಗಳ ಬಗ್ಗೆ ಕೋವಿಡ್ ಸಮಸ್ಯೆಗಳ ಬಗ್ಗೆ ಅವರೇ ಮಂತ್ರಿಯಾಗಿದ್ದಾರೆ. ಅವ್ರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ. ಅದನ್ನು ತಾವೆಲ್ಲರೂ ಸಹಕರಿಸ್ಬೇಕು, ಭಾಗವಹಿಸ್ಬೇಕು, ಸಲಹೆಗಳನ್ನು ಕೊಡಬೇಕು. ಸಲಹೆ ಅಂದರೆ ಇಲ್ಲಿ ಭಾರಿ ಜನ ಸೇರಿಸ ಅಂತದಿಲ್ಲ. ನಮ್ಮ ಕಾರ್ಯಕರ್ತರಿಗೆ ಹೇಳ್ತೇವೆ ಮತ್ತು ಒಂದಷ್ಟು ಜನಕ್ಕೆ ಹೇಳ್ತೇವೆ. ಇದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳೋಕ್ಕೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಶನಿವಾರ 11 ಗಂಟೆಗೆ ಹಬ್ಬದ ಬೆಳಿಗ್ಗೆ ಹಬ್ಬ ಶುಕ್ರವಾರ ಗೌರಿ ಹಬ್ಬ ನಮ್ಮ ಮನೆಗೆಲ್ಲ ಹಳ್ಳಿ ಕಡೆ ಇರ್ತದೆ. ಇದು ಮತ್ತು 13ನೇ ತಾರೀಕು ಅಸೆಂಬ್ಲಿ ಚುನಾವಣೆ ಇದೆ. ಸೋ ಅಸೆಂಬ್ಲಿ ನಡೀತದೆ, ಚುನಾವಣೆ ನಡೆಸಿ ನಡೆಸಬೇ ಸರ್ ಅಸೆಂಬ್ಲಿ ಎಲ್ಲರೂ ಹೋಗ್ತೀವಿ. ಇದನ್ನು ಒಂದು ಸೂಕ್ಷ್ಮ ಸಿಕ್ಕಿದೆಯಾ ಮತ್ತೆ ಚುನಾವಣೆ ನಡೆಯುತ್ತೆ ಅನ್ನೋದು ಸೂಕ್ಷ್ಮ ಏನಾದ್ರು ಸಿಕ್ಕಿದೆಯಾ ಮತ್ತೆ ಅಲ್ಲಿ ಸುನೀಲ್ ಕುಮಾರ್ ಹೌದು ಸನ್ಮಾನ ನಮ್ಮ ರಾಜ್ಯದಲ್ಲಿ ಅಷ್ಟು ಒಪ್ಪೋದಿಲ್ಲ. ಸನ್ಮಾನ ಅನ್ನೋದಕ್ಕಿಂತ ಒಂದು ಭೇಟಿ ಕೊಡ್ರಪ್ಪ ನಿಮ್ಮ ಹೇಳಿದ್ದೀವಿ ವೈಯಕ್ತಿಕ ಸ್ನೇಹಿತರು ಹೇಳಿದ್ರೆ ಆಯ್ತು ನಾನು ಬರ್ತಾರೆ ಸರ್. ಈಗ ನಮ್ಮ ಪಕ್ಷದ ಎಲ್ಲ ಸ್ನೇಹಿತರಿಗೂ ಕೊಡ್ತೀವಿ, ಕಾರ್ಯಕರ್ತರಿಗೂ ಕರೆ ಕೊಡ್ತೀನಿ, ಸಾರ್ವಜನಿಕರಿಗೂ ಬಂದು ಸಾಕಷ್ಟು ಕರೆ ಕೊಡ್ತೀನಿ. ಭಾರಿ ಜನ ಸೇರಿಸೋ ಕಾರ್ಯಕ್ರಮ ಅಲ್ಲ, ಸೇರಿಸ್ಬೋದು. ಸೇರಿಸಿದ್ರೆ ಕೋವಿಡ್ ಇದೆ, ಹಬ್ಬ ಇದೆ, ಅದು ಒಳ್ಳೆಯ ಅದು ಭಾಳ ನೋಡ ಕೋವಿಡ್ ನೋಡ್ಕೊಂಡು 1 ತಿಂಗಳು 2 ತಿಂಗಳು ಬಿಟ್ಟು ಮಾಡೋ ಸಲಹೆ ಕೊಡ್ರು. ಆವಾಗ ಅದು ಒಂದು ಸ್ಯಾಂಚಿಟಿ ಇರೋದಿಲ್ಲ. ಒಬ್ಬರು ಹೊಸ್ದಾಗಿ ಮಂತ್ರಿ ಆಗಿದ್ರೆ ಯಾಕೆ ಅವ್ರಿಗೂ ಒಂದು ಉತ್ಸಾಹ ಇರ್ತದೆ. ನಾನು 3 ಜನ ಹೊಸ್ದಾಗ ಮಂತ್ರಿ ಆಗಿ ಉತ್ಸಾಹ ಇದ್ದಾಗಲೇ ಒಂದು ಸನ್ಮಾನ ಮಾಡಿದ್ರು. ಅವ್ರಿಗೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಲಸ ಮಾಡುವ ಹುಮ್ಮಸ್ ಬರಲಿ ಅಂತ ಇಟ್ಟಿದ್ದೀನಿ. ಸರ್ ಎಲ್ಲೆಲ್ಲ ಹೇಳ್ತೀರಾ ಹಿಂದೆ ಒಂದು ಯಾವ್ದು ನೋಡಿದ್ರು ಪೊಲೀಸ್ ಟ್ರೈನಿಂಗ್ ಸೆಂಟ್ರು ಮಾಡಬೇಕು ಅಂತ ಅದೇ ನಾನು ಕರ್ತವ್ಯ ಕರೀ ಪೊಲೀಸು ನ್ಯಾಯಾಲಯಗಳು ಅವ್ರು ಮಾಡ್ಕೊಂತಿರ್ತಾರೆ ಅವ್ರ ಕೆಲಸ. ಹಾಗಾಗಿ ನಾವು ಹೆಚ್ಚು ಅನುಸಾರ ಕೇಳಿರ್ತಾರೆ, ಜಾಗ ಹೊಡ್ಕೊಡ್ತೀವಿ. ಅದು ಸಿಸ್ಟಮ್ ಅವ್ರದ್ದು, ಒಂದು ಡಿಸಿಪ್ಲಿನರಿ ಎರಡೂ ಅವ್ರದ್ದೇ ಆದ ಒಂದು ರೀತಿ ನೀತಿಗಳಿದೆ. ಪೊಲೀಸ್ ಇಲಾಖೆಗೆ ಅವ್ರದ್ದು ಹೌಸಿಂಗ್ ಬೋರ್ಡ್ ಆಗಲಿ, ಹೌಸಿಂಗ್ ಕಾರ್ಪೊರೇಷನ್ ಇದೆ, ಅವ್ರದ್ದೇ ಅವ್ರದ್ದೇ ರಿಕ್ರೂಟ್ಮೆಂಟ್ ಇದೆ, ಅವ್ರದ್ದೇ ಒಂದು ವ್ಯವಸ್ಥೆ ಇದೆ. ಡಿಸಿಪ್ಲಿನರಿ ಡಿಪಾರ್ಟ್ಮೆಂಟು ಮತ್ತು ನ್ಯಾಯಾಲಯಗಳು ಅಷ್ಟೇ. ಅವ್ರು ಹೇಳಿದಾಗ ನಾವು ಅವ್ರ ಸಲಹೆ ಕೊಟ್ಟಾಗ ಅದನ್ನು ಪಾಲಿಸ್ತೀವಿ. ಹಾಗಾಗಿ ಅವ್ರ ಎರಡೂ ಇಲಾಖೆಗಳು ಹೆಚ್ಚು ತರಬೇತಿಗಳು, ವೈಯಕ್ತಿಕ ಸಂಪರ್ಕಗಳು, ಶಾಸಕನಾಗಿ ಸಂಪರ್ಕಗಳು ಕಡಿಮೆನೇ ಇಟ್ಕೊಂಡಿರ್ತೀವಿ ಸುಮಾರು. ಆ ಕಾರಣಕ್ಕಾಗಿ ಗಮನಿಸ್ತೀವಿ. ಸರ್ ಈಗ ತಮ್ಮ ವಿಶೇಷ ಶ್ರಮದಿಂದ ತ್ಯಾಗರ್ತಿ ಕ್ರಾಸಿಂದ ಎಲ್ ಬಿ ಕಾಲೇಜ್ ತನಕ ಹೆದ್ದಾರಿ ಆಗ್ತಾಯಿದೆ ಸರ್. ಈಗ 488 ಮರ ಕಡಿಲಿಕ್ಕೆ ಅರಣ್ಯ ಇಲಾಖೆಯವರು ಒಂದು ಪಬ್ಲಿಕ್ ಹಿಯರಿಂಗ್ ಮಾಡಿದರು. ಅದಕ್ಕೆ ಸಾಗರದ ಕೆಲವು ಪರಿಸರ ಪ್ರೇಮಿಗಳು ಮತ್ತು ವೃಕ್ಷರಕ್ಷ ಆಂದೋಲನದವರು, ನಿಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಮರಗಳನ್ನು ಉಳಿಸಿ ಕಡಿಮೆ ಮರಗಳನ್ನು ಕಡಿದು ರಸ್ತೆ ಅಗಲೀಕರಣಕ್ಕೆ ಪ್ರಯತ್ನ ಮಾಡಿರಿ ಅಂತ ಸಲಹೆ ಕೊಟ್ಟಿದ್ದಾರೆ. ತಾವು ಕೂಡ ಪರಿಸರದ ಬಗ್ಗೆ ವಿಶೇಷವಾದಂಥ ಕಾಳಜಿ ಇದ್ದವರು. ಈ 488 ಮರವನ್ನು ಕಡಿಮೆ ಕಡಿದು ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಹಲವು ಥರದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಪಟ್ಟಣ ವ್ಯಾಪ್ತಿಯಲ್ಲಿ 30 ಕಿಲೋಮೀಟರ್ ವೇಗದಲ್ಲಿ ವಾಹನ ಓಡೋದ್ರಿಂದ ಆ ಕಡೆ ಈ ಕಡೆ 1.5 ಮೀಟರ್ ಒಟ್ಟು 1 ಮೀಟರ್ ರಸ್ತೆ ಕಡಿಮೆ ಮಾಡಿದರೆ, ಒಂದು ಪ್ರಪೋಸಲ್ ಇಟ್ಟರೆ ಸುಮಾರು ಮರ ಉಳಿಸ್ಬೋದು ಅಂತ ಕಂಡು ಹೇಳಿ. ಇದು ಬರೀ ಮರದ ಪ್ರಶ್ನೆ ಅಲ್ಲ, ಮರದೊಳಗಡೆ ಬದುಕುತ್ತಿರುವ ವಿವಿಧ ಥರದ ಪ್ರಾಣಿ ಪಕ್ಷಿಗಳು, ಭಾಳ ಸೂಕ್ಷ್ಮ ಜೀವಿಗಳು ಮತ್ತು ಮನುಷ್ಯನ ಆರೋಗ್ಯದ ಪ್ರಶ್ನೆಯೂ ಇದರಲ್ಲಿ ಅಡಗಿದೆ. ಇದ್ರ ಬಗ್ಗೆ ಏನು ಮಾಡ್ಬೋದು ಸರ್? ಸರ್ ಸಲಹೆ ಕೊಟ್ಟಿದ್ದಾರೆ, ನೋಡಿದ್ದೀವಿ. ಮರ ಕಡಿಯೋದು, ಮರ ಭಾಳ ವರ್ಷದ ಮರಗಳು ಇದ್ದಾವೆ. ನಮಗೂ ಅದು ಮೇನ್ ಸಂಗತಿ. ಅದು ದೇಶದಲ್ಲೆಲ್ಲ ನೋಡಿ ಎಲ್ಲ ಕಡೆ ಆಗಿದೆ. ನಾವು ಅದನ್ನು ನಿರೋಧ ಮಾಡ್ತಕ್ಕೋದ್ರೆ ಇನ್ನೊಂದೂರಿಗೆ ಹೋಗುತ್ತೆ, ಇನ್ನೊಂದು ಕಳಿಸಕ್ಕೆ ತೊಂದರೆ ಆಗುತ್ತೆ. ನೋಡೋಣ ಎಷ್ಟು ಸಾಧ್ಯ ಅದೊಂದು ಪ್ರಯತ್ನ ಮಾಡಿ. ಅವ್ರು ಸಲಹೆ ಅನಿಸಿದ್ರು ಅನಿಸಿದ್ದು ಈಗ ಹೇಳಿದ್ದಾರೆ. ಅವ್ರು ಯಾವುದೇ ಯೋಜನೆ ಮಾಡುವಾಗ 10% ಜನಕ್ಕೆ ತೊಂದರೆ ಆಗುತ್ತೆ. 10% ಪ್ರೇಮಿಗೆ ಎಲ್ಲರೂ ಬೇರೆ ಬೇರೆ
ಸಹಜ, ಅವ್ರ ಅನಿಸಿಕೆಯೂ ಸಹಜವಾಗಿದೆ. ನೋಡೋಣ ಸರ್. ಖಾಸಗಿ ಬಸ್ ನಿಲ್ದಾಣ ಒಂದು ಖಾಲಿ ಇದೆ, ಅಲ್ಲೇನ್ ಮಾಡುವಂತ ಪೊಲೀಸ್ ಸ್ಟೇಷನ್ ಜಾಗ ಕೊಟ್ಟು ಪೊಲೀಸ್ ಸ್ಟೇಷನ್ ಹೋಗುತ್ತೆ ಅಂದ್ರೆ ಪೊಲೀಸ್ನ ರಗಡೆ ಮಾಡೋದು, ಜೂನಿಯರ್ ಕಾಲೇಜ್ ಜಾಗ ಹೋಗುತ್ತೆ ಅಂದ್ರೆ ಅವ್ರ ಮಕ್ಕಳೆಲ್ಲ ಒಂದು ರಸ್ತೆಯಲ್ಲಿ ಹೀಗೆ ಮಾಡ್ತಿದ್ರೆ ಹೇಗೆ ಅಲ್ಲ ಬೀದಿ ಬದಿಗಂದ್ರೆ ಸರಿ ಇದೆ. ಬೀದಿ ಬದಿಲಿ ಇದ್ದ ವ್ಯಾಪಾರ ಮಾಡೋರು ಒಂದೇ ಕಡೆ ಇರಕ್ಕಾಗಲ್ಲ. ಬೀದಿ ಬದಿ ಅಂತಂದ್ರೆ ಎಲ್ಲ ಒಂದು ರಸ್ತೆ ಇದೆ ಅಂದ್ರೆ ಆ ರಸ್ತೆ ಒಂದು ನಾಲ್ಕು ಬೀದಿ ಅಂಗಡಿ ಇರ್ತವೆ, ಇನ್ನೊಂದ್ ಕಡೆ ಬೀದಿ ಇರ್ತಿತ್ತು. ಎಲ್ಲ ಬೀದಿ ಅಂಗಡಿಯವರು ಒಂದೇ ಕಡೆ ಗಿಡಕ್ಕಾಗಲ್ಲ. ಚಪ್ಪಲಿ ಒಂದ್ ಕಡೆ ಹರಿತು ಅಂದ್ರೆ ಫುಡ್ ಕೋರ್ಟ್ ಸರಿ ಸರ್, ಫುಡ್ ಕೋರ್ಟ್ ಸರಿ. ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ನಮ್ಮಲ್ಲಿ, ಇರಲಿಲ್ಲ ಹಿಂದೆಲ್ಲ, ಇದೊಂದು 15-20 ವರ್ಷದಿಂದ ಅದು ಆಗಿದೆ. ಜನನೂ ಅದು ಕಟ್ಟಾಗ್ಬಿಟ್ಟಿದ್ದಾರೆ. ಏನು ಮಾಡ್ಬೋದು ಅಂತ ಅಲ್ಲಿ ಯೋಚನೆ ಮಾಡೋಣ. ಅವನೇನು ತೀರಾ ನೆಗ್ಲೆಕ್ಟ್ ಮಾಡಿ ಅವನ್ನೆಲ್ಲ ಅವ್ರ ರಸ್ತೆ ಮೇಲೆ ಹ್ಯಾಕ್ ಮಾಡೋ ಉದ್ದೇಶ ಇಲ್ಲ. ಅದು ರಸ್ತೆ ಒಂದು ಆಗಲಿ, ರಸ್ತೆ ಆಗ್ಲಿ ಸರ್. ಅಲ್ಲ ಸರ್, ಅಲ್ಲ ಒಂದ್ ನಿಮಿಷ ಕ್ಲಿಯರ್ ಮಾಡ್ಬಿಡ್ತೀನಿ ಸರ್. ಆಗಲ್ಲ ಸರ್, ರಸ್ತೆ ಆಗ್ಲಿ ಸರ್. ನಾನು ಹೇಳ್ತಿರೋದು ಒಂದು, ನೀವೊಂದು ಕಮಿಟಿ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ ನಿಮ್ಮ ನಾಯಕತ್ವದಲ್ಲಿ ಮಾಡಿದ್ರೆ ಎಲ್ಲೆಲ್ಲಿ ಮರಗಳನ್ನು ಉಳಿಸಬಹುದು ಅನ್ನೋದನ್ನು ನಾವು ಪ್ಲಾನ್ ಮಾಡಬಹುದು ಅಂತ. ಇದೊಂಚೂರು ನೀವು ಒಂದು ಸ್ವಲ್ಪ ನಿಮ್ಮ ಜಿಲ್ಲಾಧ್ಯಕ್ಷಗೂ ಕೂಡ ನಾನು ಮನವಿ ಮಾಡಿದ್ದೀನಿ. ನಾನು ಹೇಳಿದ್ದೀನಿ, ಐ ಬಿ ಹತ್ರ ಎದುರುಗಡೆ ಸಾಲ ಮರ ಇದಾವೆ, 5 ಕಡೆಗೆ ಹೆಚ್ಚು ಜಾಗ ತಗೊಳ್ಳಿ, ಸರ್ಕಾರಿ ಜಾಗ ಇಲ್ಲಿ ತಗೊಳ್ಳಿ, ಸರ್ಕಾರಕ್ಕೆ ನಮಗೆ ಎಂಥದ್ದು ಇದಕ್ಕೂ ದುಡ್ಡು ಉಳಿತದೆ. ಒಂದು ಸೈಡ್ ತೊಗೊಳಕ್ಕೆ ಆಗುತ್ತಾ? ಒಂದು ಸೈಡ್ ಮರ ಉಳಿಸೋಣ ಮತ್ತು ಮರ ಬೆಳೆಸ್ಬೇಕು ಕೂಡಲೇ. ಈಗ ಇವ್ರು ಮರ ಯಾರೋ ಕಾಲ ನಮ್ಮ ಸರೋವರ ರೋಡಲ್ಲಿ ಮರ ಇದ್ದು ಗಡದೇ ಇಲ್ಲ, ಇವತ್ತಲ್ಲಿ ಮರ ಯಾರು ತೊಗೊಂಡ್ರು ಹ್ಯಾಕ್ ತೊಗೊಂಡ್ರು ಗೊತ್ತಿಲ್ಲ, ರೋಡಿಗೂ ತೆಗೆದಿಲ್ಲ ಮತ್ತೊಂದು ತೆಗೆದಿಲ್ಲ. ಮೊನ್ನೆ ಹೋದ ವರ್ಷ ನಾನೇ ನಿಂತ್ಕೊಂಡು ನೀವೆಲ್ಲ ಬಂದಿದ್ದೆ ಕೆಲವರು, ಈಗ ಮರ ನಂಬಿದ್ದೀವಿ. ಆ ಮರ ಒಂದು ಹೋಗ್ಬೋದು ಅಂತ ಹೇಳಿದ್ದೆ, 10% ಹೋಗಿದ್ದಾರೆ, 90% ಸಕ್ಸಸ್ ಆಗಿದ್ದೀವಿ. ಈಗಲೇ ಮರನೂ ಅಷ್ಟೇ, ಈಗ ಮರ ಕಡಿಯೋಕೆ ಕಡಿದು ಕೂಡಲೇ ಮರ ನಡಬೇಕು. ಈಗಲೇ ಅದು ಎಷ್ಟು ದೂರ ಇನ್ನು ಸರ್ವಿಸ್ ರೋಡು, ಇನ್ನು 50 ವರ್ಷಕ್ಕೆ ಏನಾಗ್ಬೋದು ಅಂದಾಜು ಮಾಡಿ ಅದು ಮರ ನಡಬೇಕು. ನಡೋದಿಲ್ಲ ನಮ್ಮ ಜನ, ಫಾರೆಸ್ಟ್ ಅವ್ರು ಒಂದು ಕತ್ತು ಮರ ನಡ್ತೇವೆ ಅಂದರೆ ತೊಗೊಳ್ತಾರೆ ಪರ್ಮಿಷನ್. ಒಂದು ಕತ್ತು ನಡ್ತೇವೆ ಅಂತ ಎಲ್ಲಿ ನಡೆಯ ಬದುಕಿದ್ದೆಲ್ಲ ನಟ್ಟಿದ್ದಾರೆ, ಬದುಕಿದ್ದೆಲ್ಲ ನಾನು ನಡೆಸಿದ್ದೀನಿ, ನಾನೇ ಮುತುವರ್ಜಿ ವಿಷಯ ಮಾಡ್ತಾ ಇದ್ದೀನಿ. ಅಷ್ಟು ಮರ ಬಿಟ್ಟಿದ್ದಾರೆ, ಕತ್ತು ಹೋಗಿಲ್ಲ ಬಹುಶಃ. ಗುಂಡೆ ತಗ್ಗೆ ಚೆನ್ನಾಗಿ ಕೊಡ್ತಾರೆ, ಗುಂಡೆ ತಗ್ಗೆ ಲೆಕ್ಕ ಗುಂಡೆ ಕೊಡ್ತಾರೆ ಕೊಡ್ತಾರೆ. ದೇಶ ಸರಿ, ಅದ ಸರ್ಕಾರಿ ಕಟ್ಟಡ ಹೆಚ್ಚು ಹೋದಲ್ಲಿ ರೋಡ್ ಒಯ್ಬೇಕು ಅನ್ನೋ ದೃಷ್ಟಿಯಿಂದ ನೀವು ಈ ಖಾಸಗಿ ಬಸ್ ನಿಲ್ದಾಣದಿಂದ ಮೆಜರ್ಮೆಂಟ್ನ ಈ ಕಡೆ ಜೂನಿಯರ್ ಕಾಲೇಜ್ ಕಡೆ ಅಲ್ಲಿ ಅಳಿತಾ ಇರೋದ್ರಿಂದ ಬದ್ಯದ್ ಬಿಟ್ಟು ಅದಕ್ಕೊಂದು ಈಗ ತಕರಾರು ಬಂದಿದೆ. ಆಮೇಲೆ ಹೈಕೋರ್ಟ್ನ ಒಂದು ಲೆಟ್ರ್ ಬಂದಿದೆ, ಕೋರ್ಟ್ ಬಿಲ್ಡಿಂಗ್ ಕೋರ್ಟ್ ಕಾಂಪೌಂಡ್ ಕಾಂಪೌಂಡ್ ಹೋಗ್ಬೋದು, ಕೋರ್ಟ್ ಬಿಲ್ಡಿಂಗ್ ಹೋಗ್ಬೋದು. ಬಿಲ್ಡಿಂಗ್ ಹೋಗಲ್ಲ, ಬಟ್ ಅಲ್ಲಿ ವಕೀಲರ ಭವನಕ್ಕೆ ಜಾಗ ಮೀಸಲಿಟ್ಟಿ ಅದು, ಅದು ಸುಮಾರು ಜಾಗ ಹೋಗುತ್ತೆ. ಹೈಕೋರ್ಟ್ ಅವರು ಕ್ಲಾರಿಫಿಕೇಶನ್ ಕೇಳಿ ಲೆಟರ್ ಬರೆದಿದೆ, ಮಾಡ್ತದೆ ಇಲಾಖೆ ಮಾಡ್ತದೆ, ನಡೀತದೆ ಮಾತಾಡ್ತಾರೆ, ಮತ್ತು ಸಾಧ್ಯವಾದ್ರೆ ನೋಡೋಣ. ಗೊತ್ತಿಲ್ಲ ನನಗೆ, ಜಡ್ಜ್ ನ ಅಪಾಯಿಂಟ್ಮೆಂಟ್ ಕೊಟ್ಟರೆ ನಂಗೆ ಗೊತ್ತಿಲ್ಲ, ಯಾರನ್ನು ತೆಗಿಬೇಕು ಅಂತ ಉದ್ದೇಶ ಇಲ್ಲ, ಯಾರನ್ನು ಉಳಿಸ್ಬೇಕು ಅನ್ನೋ ಉದ್ದೇಶವೂ ಇಲ್ಲ. ನಮ್ಗೇನು ಎಕಾನಮಿ ಆಗ್ಬೇಕು ಮತ್ತೆ ಕಾಂಪೆನ್ಸೇಷನ್ ಜಾಸ್ತಿ ಆಗುತ್ತೆ, ಆ ಥರ ಬಿಟ್ಟು ನಮ್ದು ಯಾವ ಉದ್ದೇಶವೂ ಇಲ್ಲ. ಯಾರು ತೆಗಿಬೇಕು ಯಾರು ಉಳಿಸ್ಬೇಕು ಅನ್ನೋದು ಇಲ್ಲ. ನಮ್ಗೆ ಎಷ್ಟು ಬೇಕು, ಇನ್ನೂ ಸಣ್ಣದೇ ಮಾಡಿದ್ರು ಯಾರು ಅವ್ರು ಹೋಗ್ತಾ ಇಲ್ಲ. ನಮಗೆ 73 ಬೇಡ, ಒಂದು 68-66 ಅಡಿನ ಸಾಕು. ಮತ್ತೆ ಮೀಡಿಯನ್ ಅಂತ ಹೇಳ್ತೀವಲ್ಲ, ಮೀಡಿಯನ್ನ ಅದನ್ನ ಅವರು ನಮ್ದು ಹೈ ಇಷ್ಟು ಇಷ್ಟು ಇರಲೇಬೇಕು ಅಂತ ಹೇಳಿ ಮಾಡ್ತಾರೆ, ತಕರಾರು ಮಾಡ್ತಾರೆ. ಒಂದೇ ಕಾರಣಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಯ್ತು. ನಾನು ಪತ್ರಿಕೆ ಕೊಡ್ಸಿಕ್ಕಂತದ್ದು ನಮ್ಮ ಊರಿನ ಹಳೆಯದಿಬ್ಬರಿಗೆ ನಮಗೂ ಸಹ ತುಂಬ ಸಂತೋಷ. ಅಷ್ಟಕ್ಕೆ ಬೆಲೆ ಹಾಕೊಂಡು ಬರಂಗಿಲ್ಲ ಸರ್. ತಾವು ನಿಮ್ಮ ಮೇಲೆ ಗುರುತರವಾದ ಆರೋಪವನ್ನು ಮಾಜಿ ನಗರಸಭೆ ಅಧ್ಯಕ್ಷರು ದಿನಾ ಶ್ರೀನಿವಾಸ್ ಅವರು ಆರೋಪ ಮಾಡಿದ್ದಾರೆ. 3 ವರ್ಷಗಳಲ್ಲಿ ತಮ್ಮ ಟೋಟಲ್ ಆಗಿ ಅವರು ಪಟ್ಟಿಗಳು ಕೊಟ್ಟು ವಿವರಿಸಿದ್ದಾರೆ, ಅದ್ರ ಬಗ್ಗೆ ನೀವು ಸ್ಪಷ್ಟನೆ ಕೊಡಬೇಕಲ್ಲ ಸರ್. ಇನ್ನೊಂದ್ಸರಿ ಕೊಡ್ತೀನಿ ಅಂದ್ರೆ ಅವ್ರು ಅನುಭವದ ಮಾತು ಹೇಳಿದರೆ ಒಳ್ಳೆ ಸಲಹೆಯನ್ನು ಕೊಡ್ತಾ ಇರ್ತಾರೆ, ಮತ್ತೆ ಅವರಿಗೆ ಕಾಳು ಕೊಡ್ತೀನಿ ಅಂತ ಭಯನೂ ಇದೆ ಅಂತ ಹೇಳ್ತಾ ಇರ್ತಾರೆ. ಮಾಡಿದ್ರೆ ಶ್ರೀನಿವಾಸ್ ಅವ್ರು ಹೇಳೋದಿದ್ರೆ ಹೇಗೆ, ಅವ್ರ ಹೆಸರೇ ನಮ್ಗಿಲ್ಲ, ನಮ್ಮ ಗುರುಗಳು ದೊಡ್ಡ ಬಾಯಿ ಬಾಯಿ ದೊಡ್ಡದು ಸರ್, ಬಾಯಿ ಸಣ್ಣದು ಕೆಲಸ ದೊಡ್ಡದು ಮಾಡ್ತೀನಿ. ಹೇಳಿದ್ರೆ ನೀವು ನಾವು ಅವರು ತುಂಬ ಆತ್ಮೀಯರು ಸ್ನೇಹಿತರು ಅಂತ ಹೇಳಿದ್ರೆ ನೀವು ಕೂಡ ಅದೇ ರೀತಿನೇ ಹೇಳ್ತೀವಿ. ಅಲ್ಲ, ಆದರೆ ಅವರು ಎತ್ತಿರುವ ಪ್ರಶ್ನೆಗಳಲ್ಲಿ ಸುಮಾರು ಮೇಲ್ಮುಖದಲ್ಲಿ ಸತ್ಯ ಅಂತ ಕಾಣಿಸುತ್ತೆ. ಈಗ ಬಗರ್ ಹುಕುಂ ಕಮಿಟಿ ಫಾರ್ಮೇಷನ್ ಆಗಿದೆ, ಅದು 8 ಸಿಟ್ಟಿಂಗ್ ಆಗಿದೆ,
ಸಿಟ್ಟಿಂಗ್ ಆಗಕ್ಕೆ ನೋಡಿ, ಭೂಮಿ ದೊಡ್ಡದಾಗಿಲ್ಲ, ಭೂಮಿ ಅಗಲ ಆಗಿಲ್ಲ, ಅಷ್ಟೇ ಭೂಮಿ ಕೊಡೋರಿಗೆಲ್ಲ ಕೊಟ್ಟಾಗಿದೆ. ಈಗ ಕೊಡೋದು ಬರಕ್ಕೆ ಬಂದ್ರೂ ವಿಷಯದಲ್ಲಿ ಕೊಡಕ್ಕೆ ಬಂದಿರೋದೇ ಇರೋದು. ಕಾನೂನು ತಿದ್ದುಪಡಿ ಆದ್ರೆ ಅಷ್ಟೇ ಅವಕಾಶ ಇದೆ. ಕಾನೂನು ತಿದ್ದುಪಡಿ ಮಾಡಿದ್ರೆ ಯಾವ ಬದಲಕ್ಕೂ 100 ಅರ್ಜಿ ಇರ್ಬೋದು. ಆದರೆ ಮೊನ್ನೆ 80 10 ಕೊಟ್ಟೆ, ಈಗ 21 22 3 2 3 ಸೇರ್ಬೇಕಾಗಿದೆ. ನಾವು ಎಲ್ಲವೂ ಕಾಂಪ್ಲಿಕೇಶನ್ ಇದೆ. ಕಾಗೋಡು ತಿಮ್ಮಪ್ಪನವರಿಗೆ ವಿನಂತಿ ಮಾಡ್ತೇನೆ, ಫೈಲ್ ತೊಡಗಾಗಿ ತೋರಿಸ್ತೇನೆ. ಇದು ಯಾವ ನಿಯಮದಲ್ಲಿ ಪ್ರಜಾಪ್ರಭುತ್ವ ಕಾನೂನು ಪ್ರಕಾರ ಹಾಗೆ ತಡಿಬೇಕು. ಕಾನೂನು ಅಡಿಯಲ್ಲಿ ಮತ್ತೆ ನಿಯಮಗಳಿರ್ತದೆ, ನಿಯಮಗಳ ನಂತರ ಸರ್ಕ್ಯುಲರ್ ಇರ್ತದೆ. ಸರ್ಕ್ಯುಲರ್ನ ಓವರ್ಲುಕ್ ಮಾಡ್ಬೋದು, ಸುತ್ತೋಲೆಗಳನ್ನು ಮಾಡ್ಬೋದು. ನಿಯಮಗಳನ್ನ ಹೆಂಗೆ ಓವರ್ಲುಕ್ ಮಾಡ್ತೀರಿ ಅದನ್ನು ಕೇಳ್ಬೇಕು. ಅವರಿಗೆ ಕೊಡಕ್ ಬರ್ದಿ ಒಂದು ಇಟ್ಕೊಂಡು ಯಾರಪ್ಪ ತಹಸೀಲ್ದಾರ್ ಸೈನ್ ಹಾಕಿ ಅವರ ನಿಯಮನೇ ಮಾಡಿಸ್ಯಾರ ಸರ್. ಇಲ್ಲಿ ನೋಡ್ರಿ 300+ ಸೈಟ್ಗಳನ್ನು ಕೊಡ್ಯಾರಲ್ಲ, ಇಡೀ ಮಾದರಿ ಅಂತ ಬರ್ದ್ಯಾರ. ಎಸ್ ಎಫ್ ಕೃಷ್ಣ ಇದ್ದಾಗ ವಿಧಾನಸಭೆಯಲ್ಲಿ ಸಂಪುಟ ಸಭೆಯಲ್ಲಿ ಸಾಗರದ ಮಾದರಿಯಲ್ಲಿ ಕೊಡಿ ಅಂತೇಳಿ ದಾಖಲೆ ಆಗ್ಬಿಟ್ಟಿದೆ. ನಾನು ಹೇಳಿದ್ರು ನಿಮ್ಗೆ ಆ ತಾಕತ್ ಇದೆ, ನೀವು ಅಂತ ದಾಖಲೆಗಳನ್ನು ಮಾಡಬೇಕು ಅಂತೇಳಿ ಬಯಸ್ತಾರೆ ಜನ. ಈಗ ನಾವೇ ಅಲ್ಲ ತಿದ್ದುಪಡಿ ಸರ್, ಈಗ ಮರಳಿದ್ದು ಮರಳಿಂದ ತಿದ್ದುಪಡಿ ಮಾಡಿಸ್ತೀವಿ ಅಂತ ಹೇಳಿದ್ರೆ ಸಿಎಂ ಇದ್ರು ನಮ್ಮ ಜಿಲ್ಲೆಯವರು, ಇವತ್ತಿನವರೆಗೂ ಆಗಿಲ್ಲ. ಅದಾಗಲ್ಲ, ಮರಳಿಕ್ಕೆ ಯಾವ ನಿಯಮಗಳೇ ಸೆಟ್ ಆಗಲ್ಲ. ಇಲ್ಲ ಸರ್, ಮೊದಲೇ ಗಣಿ ವಿಜ್ಞಾನ ತಹಸೀಲ್ದಾರಿತ್ತು, ಯಾವಾಗ ಜಾರ್ಜ್ ಗೃಹಮಂತ್ರಿ ಆದಾಗ ಇದನ್ನ ಈ ತರ ಮಾಡಿಸಿದ್ದಾರೆ. ಮೈಸೂರು ಲಾಬಿ ಅದು ಪುಡಿಗೆ ಲಾಬಿ ಮರಳಿತ್ತು, ಲಾಬಿ ಆಗಿ ಮೈಸೂರಿಗೆ ಬೆಂಗಳೂರಿಗೆ ಸಪ್ಲೈ ಮಾಡೋದ್ರಿಂದ ಶುರುವಾಗಿತ್ತು. ನಮ್ಮೂರ್ನಾಗೆ ನಾ ಬಂದ್ಮೇಲೆ ಮರಳಿಗೆ ತೊಂದರೆ ಆಗಿಲ್ಲ. ನಾಳೆ ನೀವೆಲ್ಲ ಮತ್ತೊಬ್ಬರು ಬರ್ತಾರೆ, ಅವಾಗ ನಾ ಬಂದ್ಮೇಲೆ ಪ್ರಶ್ನೆ ಬರಲ್ಲ ಸರ್. ಈಗ ನೀವು ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ತಹಸೀಲ್ದಾರ್ ಲೇಔಟ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಇನ್ನೊಂದಿನ ಹೇಳೋಣ. ಈಗ ಅದನ್ನ ರಾಜೀವ್ ಚಂದ್ರಶೇಖರ್ ಬಂದಿದ್ರಲ್ಲ, ಫಸ್ಟ್ ನಾನೇ ನನಗೆ ಅವಕಾಶ ಕೊಟ್ಟಿದ್ರು ನಮ್ಮ ಅಧ್ಯಕ್ಷರು. ನಾನು ಕೋರ್ ಕಮಿಟಿಲಿ ಗಲಾಟೆ ಮಾಡ್ತೇನೆ, ನಮ್ಮ ಪಾರ್ಟಿ ಕೋರ್ ಕಮಿಟಿಲಿ ಈಶ್ವರಪ್ಪ ಇದ್ರು. ಇವೆಲ್ಲ ಬರೀ ಇಂಥದ್ದೇ ಮಾಡೋದು, ಹಂಗೆ ಸಂಘಟನೆ ಹಿಂಗೆ ಸಂಘಟನೆ ಅದು ಮಾಡಿ ಇದು ಮಾಡಿ ಜನ ಕಲ್ಯಾಣ ಆಗ್ತಿಲ್ಲ, ಜನದ ಕೆಲಸ ಆಗ್ತಾಯಿಲ್ಲ. ನಮ್ಮ ಆಫೀಸ್ಗಳು ಕೆಟ್ಟು ಕೂಲ್ಗಟ್ಟು ಹೋಗಿದ್ದಾರೆ. ಏನು ಜನಕ್ಕೆ ಉತ್ತರ ಹೇಳೋದೇನು ಅಂತ ಹೇಳಿದ್ವಿ. ಹೇಳಿದ ಮೇಲೆ ರಾಜೀವ್ ಚಂದ್ರಶೇಖರ್ ಬರ್ತಾರೆ, ಅವರು ಕೇಸ್ ಹಾಕಿಟ್ಟು ಅವರಿಂದ ತೊಂದರೆ ಆಗಿದೆ ಅಂತೇಳಿ ಗಲಾಟೆ ತಕ್ಕೊಂಡೆ. ಆಮೇಲೆ ಹಾಗಾದ್ರೆ ನೀವು ಪ್ರೆಸೆಂಟ್ ಮಾಡೋದು ಎಲ್ಲರೂ ಇತ್ತು, ನಮ್ಮ ಥಿಯೇಟರ್ಗಳೆಲ್ಲ ಅಧ್ಯಕ್ಷರು ಸೇರಿ ಈಶ್ವರಪ್ಪನವರು, ಭಾನು ಪ್ರಕಾಶ್, ನಮ್ಮ ಎಂ ಪಿ ಆಯ್ಮೂರ್ ಮಂಜುನಾಥ್ ಅವರು, ಎಂಎಲ್ಸಿಗಳು ಎಲ್ಲ ಪ್ರಮುಖರು ಎಲ್ಲ ಇದ್ರು. ಹೇಳಿದೆ ಆಮೇಲೆ ಆಯ್ತಪ್ಪ ನೀನು ಹೇಳು ಫಸ್ಟ್ ಹಿಂಗೆ ಅವಕಾಶ. ರಾಜೀವ್ ಚಂದ್ರಶೇಖರ್ ಬಂದ ಕೂಡ ಕರ್ಕೊಂಡು ಕೂರಿಸಿದ್ದೆ ಅದು. ನಾನು ಹೇಳಿದೆ ಅದು ನೋಡಿ ಹೀಗಿದೆ 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 ಅಂತ ಹೇಳಿದ ಮೇಲೆ ನಿಮ್ಮಿಂದ ಹಿಂಗೆ ಆಗಿದೆ ಯಾವ ಇದ್ರ ಮೇಲೆ ನಾವು ಹೇಳೋದು. ಅಸೆಂಬ್ಲಿ ಕೂಡ ಪಕ್ಷಾತೀತವಾಗಿ ಸಪೋರ್ಟ್ ಮಾಡಿ ಚರ್ಚೆ ಆಗಿದೆ. ಅಂಜುಮ್ ಪರ್ವೇಜ್ ಅಂತ ಒಬ್ಬ ಅಧಿಕಾರಿ ಇದ್ದ, ಅವರೊಂದು ಸ್ವಲ್ಪ ಸಪೋರ್ಟ್ ಮಾಡಿ ಸ್ಟಡಿ ಮಾಡಿದ್ರು, ಆಮೇಲೆ ಕೈ ಬಿಟ್ಟರು. ಹೇಳಿ ಹೇಳಿ ಸಾಕಾಗಿದೆ. ನೀವು ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕೊಂಡು ಕೂತಿದ್ದೀರಿ, ಇದೇ ಹಂಗೆ ಜನಪರವಾಗಿ ನೀವು ಒಬ್ಬರು ಮಂತ್ರಿ ಆಗಿ ಈಗ ಅಂತ ಹೇಳಿದ ಮೇಲೆ ಅವ್ರು ಕನ್ವಿನ್ಸ್ ಆದರು, ಈ ಕೇಸ್ ವಾಪಸ್ ತೆಗಿತೀನಿ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೀವಿ ಇಲ್ಲ ತೆಗಿಬೇಡಿ. ಬೆಂಗಳೂರು ಮೈಸೂರು ರಾಮನಗರ, ರಾಮನಗರದಿಂದ ಶುರುವಾಗಿದ್ದವು, ಹುಬ್ಳಿ ದಾಳು ಇವಿಷ್ಟನ್ನು ಇಟ್ಕೊಂಡು ತೆಗಿತೀನಿ ಅಂತ ಹೇಳಿದರೆ ಡೆಲ್ಲಿಲಿ ಸ್ಟೇಟ್ಮೆಂಟ್ ಕೂಡ ಮಾಡ್ಯಾರು ತೆಗಿತೀನಿ ಅಂತ. ಮತ್ತೊಂದು ಎರಡನೇ ವಿಷಯ ಅವರಿಗೆ ರಾಜೀವ್ ಚಂದ್ರಶೇಖರ್ ಅವರಿಗೆ ನಾವೆಲ್ಲರೂ ಕೇಳಿದ್ದು ನೆಟ್ವರ್ಕೇ ಇಲ್ಲ, ನೆಟ್ವರ್ಕ್ ಇದೆ ಡಿಜಿಟಲ್ ಇಂಡಿಯಾ ಅಂತೀವಿ ನಾವು, ಎಂಥದ್ದು ಇದಿಲ್ಲ ಅಂತ ಹೇಳಿದ ಮೇಲೆ ಅವರೇ ಮಂತ್ರಿ ಅದನ್ನು ಇಲ್ಲ ಇಲ್ಲ ನಾನು ಗಮನ ಹರಿಸ್ತೀನಿ, ಹಳ್ಳಿ ಹಳ್ಳಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರೆ ಈಗ ಅದನ್ನು ಪೈಲಟ್ ಪ್ರಾಜೆಕ್ಟಾಗಿ ಸಾಗರ ತಾಲೂಕು ತಗೊಳ್ಳಿ ಅಂತ ಬೆನ್ನ ಹತ್ತಿದ್ದೀನಿ. ಮೊನ್ನೆ ನಾನು ಡೆಲ್ಲಿ ಹೋಗಿದ್ದೆ, ಭೇಟಿ ಆಗಲಿಲ್ಲ, ಸಿಗಲಿಲ್ಲ ಅವರು, ಅವನು ಹೋಗಿದ್ದೆ ನಾವು ಶುಕ್ರವಾರ ಅಲ್ಲ ಸರ್ ಅವತ್ತು ಈಶ್ವರಪ್ಪ. ಹಾಗಾಗಿ ಅವ್ರನ್ನ ಬಿಡೋದಿಲ್ಲ, ಬೆನ್ನ ಹತ್ತೀನಿ ಮತ್ತು ಈ ತಹಸೀಲ್ದಾರ್ ಲೇಔಟ್ ಒಂದು ಅಂತಿಮ ತರ್ತೇವೆ. ಅಲ್ಲ ಈಗ ಈಶ್ವರಪ್ಪ ಸರ್ಕಾರ ಲಾಸ್ ಆಗ್ತಾ ಇದೆ, ಅವ್ರು ಹೇಳಿದ್ದೇನೆಂದ್ರೆ ಇಡೀ ದೇಶದಲ್ಲಿ ಆ ಸಮಸ್ಯೆ ಇದೆ, ಯಾವುದೊಂದು ಮಾತ್ರ ಅಲ್ಲ ಅಂತಂದ್ರು ಇಂಟರ್ನೆಟ್ಟಿಂದು. ಅಲ್ಲ ಸರಿ ನಾನು ಹೇಳೋದು ಹಾಗಿದ್ಮೇಲೆ ಒಂದು ಸರ್ಕಾರ ಇದ್ದಿದ್ದು ಇವತ್ತು ಎಜುಕೇಶನ್ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಕ್ಲಾಸಿಂಗ್ ಮಾಡೋದಿದ್ದೆ, ಅಟ್ಲೀಸ್ಟ್ ಅವ್ರಿಗೂ ಗೊತ್ತಿರಬೇಕಲ್ವಾ. ಈಗ ಈ ರೀತಿಯಾಗಿ ಅವರು ಯಾವತ್ತು ರೂರಲ್ ಸೇರಲಿಲ್ಲ, ಸಿಟಿಲಿ ಎಂ ಎಲ್ ಎ ಇದ್ದವ್ರಿಗೆ ಹಂಗೆ. ನಾನು ಮೊನ್ನೆ ಅಸೆಂಬ್ಲಿ ಗಲಾಟೆ ಒಂದು ಮಾಡಿದ್ದೆ.